ಜನ ಇವತ್ತೇನು ಜನ ಎಲ್ಲ ಜೆಡಿಎಸ್ ಗೆ ವೋಟ್ ಹಾಕಿದರ 25 30 ವರ್ಷದಿಂದ ಬಿಜೆಪಿ ವೋಟ್ ಹಾಕಿರಲಿಲ್ಲ ಅಲ್ಲಿ ಕ್ಷೇತ್ರಕ್ಕೆ ಹೇಳ್ತೀರಿ ಅಂತ ಅಲ್ಲ 28 ರಲ್ಲಿ ಬೆಂಗಳೂರಲ್ಲಿ ನಾವು ಒಂದು ಐದಾರು ಗೆಲ್ಲ ಇದೆ ಜನಗಳಿಗೆ ಅವರ ಕಷ್ಟ ಸುಖ ಸ್ಪಂದನೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಭಾರತೀಯ ಜನತಾ ಪಾರ್ಟಿರು ದ್ವೇಷದ ರಾಜಕೀಯ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ನವರಿಗಾಗಲಿ ಜೆಡಿಎಸ್ ನವರಿಗಾಗಲಿ ಹೈಕಮಾಂಡ್ ಲೋಕಮಾಂಡ್ ಎಲ್ಲ ನಮ್ದು ಇಲ್ಲೇ ಇದೆ ಪದ್ಮನಾಭನಗರ ಬಿಡದಿ ಒಳಗೆ ನಿಮ್ಮ ಜೊತೆ ಇದ್ದು ನಿಮಗೆಲ್ಲ ವಿಚಾರದಲ್ಲಿ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ ಜನ ಓಟ ಹಾಕಕ್ಕೆ ರೆಡಿ ಇದ್ದಾರೆ ನೀವು ಆಕ್ಷಣ ಲೀಡರ್ಗಳು ಸಹ ಇದು ಮಾಡ್ತಾ ಇಲ್ಲ ಅಂತ ಅವರು ಬಹಳ ಬುದ್ಧಿ ಮಾಡಿ ಒಂಥರ ಬಹಳ ಪಾಠ ಮಾಡಿದ್ರು ನಮಗೆ ಜನದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅವರಿಗೆ ಅವರ ಪಕ್ಷ ಅಷ್ಟೇನೆ ಎಸ್ ಬೆಂಗಳೂರು ಇವತ್ತು ಜೆಡಿಎಸ್ ರಣಕಾಳೆ ಜನತಾ ಮಿತ್ರ ಸಮಾವೇಶ ಇವತ್ತು ಮಾಡಿದ್ರು ದೊಡ್ಡ ಮಟ್ಟದ ಕಾರ್ಯಕ್ರಮ ಜೆಡಿಎಸ್ ಗೆ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಏಕೈಕ ಜೆಡಿಎಸ್ ಶಾಸಕ ಜೆಡಿಎಸ್ ನ ಶಕ್ತಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಮಂಜುನಾಥ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಏನು ಇವತ್ತು ಆರ್ಭಟ ಅಬ್ಬರ ಎಲ್ಲ ಜೋರಾಗಿತ್ತು ಆರ್ಭಟ ಏನಿಲ್ಲ ಇವತ್ತು ನಮ್ಮ ಎರಡು ಪಕ್ಷ ಇವತ್ತೇನು ಇವತ್ತು ಕಾಂಗ್ರೆಸ್ ಪಕ್ಷ ಭಾರತ ಜೋಡೋ ಅಂತ ಅದೋಗ್ತದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅವರು ಕಳೆದ 3 ವರ್ಷದಿಂದ ಏನು ಕಾರ್ಯಕ್ರಮಗಳು ಇವತ್ತು ಈ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಈ ದೇಶದಲ್ಲಿ ಏನು ಕೊಟ್ಟಿದ್ದಾರೆ ಜನ ಇದನ್ನೆಲ್ಲ ಗಮನಿಸಿದ್ದಾರೆ ಅದನ್ನ ಇವತ್ತು ನಮ್ಮ ಸನ್ಮಾನ್ಯ ಕುಮಾರ್ ಅಣ್ಣವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಜನಗಳಿಗೆ ಎಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಜನಗಳಿಗೆ ಇವತ್ತು ಬಡಬಗ್ಗರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಇವತ್ತು ಅವರು ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿನ ಅವರು ಮಾಡಿದಂತ ಕಾಲ ಎರಡು ಅಲ್ಪ 20 ತಿಂಗಳು ಒಂದು 11 ತಿಂಗಳು ಮುಖ್ಯಮಂತ್ರಿ ಆದಂತ ಕಾಲದಲ್ಲಿ 20 ತಿಂಗಳು ಆದಾಗ ಬೆಂಗಳೂರು ಸುತ್ತಲೂ ಇವತ್ತು ನಗರಸಭೆಗಳನ್ನ ಮತ್ತು ಪಂಚಾಯತಿಗಳನ್ನೆಲ್ಲ ಇವತ್ತು ಬಿಬಿಎಂಪಿ ಮಾಡಿ ಇವತ್ತು ಬೆಂಗಳೂರು ಏನಾದರೂ ಇವತ್ತು ಐಟಿ ಬಿಟಿ ಬಂದು ಇವತ್ತು ಲಕ್ಷಾಂತರ ಸಂಬಳ ಸಿಗಬೇಕು ಅಂದ್ರೆ ಸನ್ಮಾನ್ಯ ಮುಖ್ಯ ಕುಮಾರಣ್ಣನೇ ಇವತ್ತು ಕಾರಣ ಇವತ್ತು ಅಂತ ಕೆಲಸ ಒಳ್ಳೊಳ್ಳೆ ಕೆಲಸ ಸನ್ಮಾನ್ಯ ಕುಮಾರಣ್ಣರು ಮಾಡ್ತಾ ಇದ್ದಾರೆ ಕೂಡ ನೋಡ್ತಾ ಇದೀವಿ ಬಳಸು ಒಂದು ವಿಡಿಯೋ ಎಲ್ಲ ಪ್ಲೇ ಮಾಡಿದ್ರು ಭೇಟಿ ಎಲ್ಲ ದೇವೇಗೌಡರು ಯಾವ ರೀತಿ ಕೆಲಸ ಮಾಡಿದ್ರು ಕುಮಾರಣ್ಣವರು ಯಾವ ರೀತಿ ಕೆಲಸ ಮಾಡಿದ್ರು ಎಲ್ಲ ವಿಚಾರಗಳನ್ನು ಹೇಳ್ತಾ ಇದೀರಿ ಸೊ ಬಳಸು ಸವಾಲುಗಳು ಅಂತಂದ್ರೆ ನಿಮಗೆ ಗೊತ್ತು ರಾಜ್ಯ ಸರ್ಕಾರ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕೊಂಡು ಅನುದಾನ ತಂದಂತ ಏಕೈಕ ಶಾಸಕರು ಕರ್ನಾಟಕದಲ್ಲಿ ನೀವೊಬ್ಬರೇ ಬಟ್ ಈಗ ನಿಮಗೆ ಮುಂದೆ ಸವಾಲು ಏನು ಅಂದ್ರೆ ಕೆಲಸ ಮಾಡಿದಿರಿ ತಲುಪಿಸುವಂತ ಕಾರ್ಯ ನಾನಾಗಲೇ ಹೇಳಿದೆ ಏಕೈಕ ಜೆಡಿಎಸ್ ನ ಶಾಸಕರು ನೀವು ಸೊ ಬೆಂಗಳೂರು ಜನ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಸಹ ಓಟ್ ಹಾಕ್ತಿಲ್ಲ ಅನ್ನೋದು ಒಂದು ಮಾತನ್ನ ಕುಮಾರಸ್ವಾಮಿ ಪ್ರಸ್ತಾಪ ಮಾಡೋದು ಬಟ್ ನೀವು ದಾಸಹಳ್ಳಿ ಇದನ್ನೆಲ್ಲ ಉಲ್ಟಾ ಮಾಡಿ ರೇಸ್ ಮಾಡಿ ಗೆದ್ದಿದ್ರಿ ಸೊ ಮುಂದಿನ ಸವಾಲು ಅಂದ್ರೆ ಮಂಜುನಾಥ್ ಅವರು ಒಬ್ಬರೇ ವಿಧಾನಸಭೆಗೆ ಹೋಗೋದಲ್ಲ ಬೆಂಗಳೂರಿಂದ ಬಿಬಿಎಂಪಿಗೆ ಒಂದು 56 ಸೀಟು ಒಂದು 100 ಸೀಟ್ ಗೆಲ್ಲಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಎಮ್ ಎಲ್ ಎನಲ್ಲಿ ಒಂದು 10 ಸೀಟ್ ಗೆಲ್ಲಬೇಕು 12 ಸೀಟ್ ಗೆಲ್ಲಬೇಕು ಅಂತ ನೀವು ಕೂಡ ಮಾತನಾಡ್ತಿದ್ರಿ ಆ ದಿಸೆಯಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಅಂತ ಇಲ್ಲ ಇದು ಬೆಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಬೆಂಗಳೂರಲ್ಲಿ ಇವತ್ತು ಮುಂಚೆಗಿನ್ನ ಇವಾಗ ಸನ್ಮಾನ್ಯ ಕುಮಾರಣ್ಣವರು ಮಾಡ್ತಂಥ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಜನಗಳಿಗೆ ಅವ್ರ ಕಷ್ಟ ಸುಖ ಸ್ಪಂದನೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಭಾರತೀಯ ಜನತಾ ಪಾರ್ಟಿರು ದ್ವೇಷದ ರಾಜಕೀಯ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ನವ್ರಿಗಾಗಲಿ ಜೆ ಡಿ ಎಸ್ನವ್ರಿಗಾಗಲಿ ಇವತ್ತು ಅನುದಾನಗಳು ಹಿಂದೆ ಕೊಯ್ಲೇಷನ್ ಕೊಟ್ಟಂಥ ಅನುದಾನಗಳಲ್ಲಿ ದ್ವೇಷದ ರಾಜಕಾರಣ ಮಾಡಿ ಎಲ್ಲ ಕಟ್ ಮಾಡಿ ಇವತ್ತು ಪೂರ್ತಿ ಉದಾಹರಣೆಗೆ ದಾಸಹಳ್ಳಿಗೆ 750 ಕೋಟಿ ರೂಪಾಯಿ ಕೊಯ್ಲೇಷನ್ ಗೌರ್ಮೆಂಟ್ನ ಕೊಟ್ಟಿದ್ದು 50 ಕೋಟಿ ಬಿಟ್ಟು 700 ಕೋಟಿ ತೆಗೆದಾಕಿರು ಜನ ಇವತ್ತೇನು ಜನ ಎಲ್ಲ ಜೆ ಡಿ ಎಸ್ಗೆ ಓಟ್ ಹಾಕಿದಾರ 25-30 ವರ್ಷದಿಂದ ಬಿಜೆಪಿ ಓಟ್ ಹಾಕಿರ್ಲಿಲ್ವ ಅಲ್ಲಿ ಈ ಥರ ಮಾಡಿಬಿಟ್ಟು ಜೆ ಡಿ ಎಸ್ ಅಂದ್ಬಿಟ್ಟು ಏಕಾಕಿ ದುಡ್ಡು ಕಟ್ ಮಾಡಿಬಿಟ್ರೆ ಜನ ದಡ್ಡ ಮುಂದಿನ ಸರಿ ಬುದ್ಧಿ ಕೆಲಸ ಅಂತ ಕೆಲಸ ಮಾಡ್ತಾರೆ ದೇವೇಗೌಡರ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು 2023ಕ್ಕೆ ನಾವು ಪವರ್ ಬಂದೇ ಬರ್ತೀವಿ ಅಂತ ಆಮೇಲೆ ಭಾಳ ತಿಂಗಳಾಗಿತ್ತು ಅವ್ರು ಆರೋಗ್ಯ ಅನಾರೋಗ್ಯನಲ್ಲೇ ರೆಸ್ಟ್ ಮಾಡ್ತಿದ್ರು ಇವತ್ತು ಆದರೂ ಸಹ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ರು ಅವ್ರ ವಿಶ್ವಾಸ 23ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಪವರ್ಗೆ ಬರ್ತೀವಿ ಅನ್ನೋ ಒಂದು ವಿಷಯವನ್ನು ಹೇಳಿದ್ರು ಈ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ನೂರು ಇವತ್ತು ಇದೆ ಇವತ್ತು ಜನಗಳೇ ಇದೆ ಸಾಕ್ಷಿ ಯಾರು ಹೇಳೋದೇನು ಬೇಡ ಜನ ಇವತ್ತು ಯಾರು ಅವರು ಬಸ್ ಕಳಿಸಿದ್ರೆ ಅಷ್ಟೇ ಕೆಲವು ಕಡೆಗೆ ಎಲ್ಲ ವಾಲಂಟ್ರಿಗೆ ಜನ ಬಂದಿದ್ದಾರೆ ಇನ್ನೂ ಬಸ್ ಈಗ ನಮ್ಮಲ್ಲೂ 100 ಬಸ್ ಮಾಡಿದ್ದೆ ಇನ್ನೂ ಬಸ್ಗಳು ಇನ್ನೂ 100 ಅಲ್ಲ 200 ಬಂದಿರೋ ಜನ ಬಂದಿರೋರು ಅಷ್ಟು ಜನ ಹುಮ್ಮಸ್ಸಲ್ಲಿದ್ದಾರೆ ಇವತ್ತು ದೇವೇಗೌಡರ ಬಗ್ಗೆ ಆಗಲಿ ಸನ್ಮಾನ್ಯ ಕುಮಾರಣ್ಣವ್ರ ಬಗ್ಗೆ ಆಗಲಿ ಇವತ್ತು ಹತ್ರ ಸಿಗ್ತಾರೆ ನಮ್ಗೆ ಏನೇ ಕೆಲಸ ಕರೆ ಹೋಗಲಿ ಹೈಕಮಾಂಡ್ ಲೋಕಮಾಂಡ್ ಎಲ್ಲ ನಮ್ದು ಇಲ್ಲೇ ಇದೆ ಪದ್ಮನಾಭನಗರ ಬಿಡದಿ ಒಳಗೆ ಇದೆ ನಾವು ಈಗ ಬೇರೆ ಭಾರತ ರಾಷ್ಟ್ರ ಸಮಿತಿ ಹಳೆಯ ಟಿ ಆರ್ ಎಸ್ ಪಕ್ಷದ ಜೊತೆ ಒಂದು ದೊಡ್ಡ ಮಟ್ಟದ ಮೈತ್ರಿ ನೀವು ಕೂಡ ಹೈದರಾಬಾದ್ ಕಾಲಿಟ್ಟಿದ್ರಿ ಒಂದು ದೊಡ್ಡ ಕೈ ಜೋಡಿಸಿದಿರಿ ಒಂದು ಸ್ಪಷ್ಟ ಸಂದೇಶ ಏನು ವಿಷಯ ವೀಕ್ಷಕರೇ ಅಂತಂದರೆ ನಾವು ಮುಂದೆ ಕಾಂಗ್ರೆಸ್ಗೂ ಇಲ್ಲ ಬಿಜೆಪಿಗೂ ಇಲ್ಲ ನಾವು ಚುನಾವಣೆ ಮಾಡೋದು ಹೆಂಗೆ ಗೊತ್ತು ಅಂತ ತೆಲಂಗಾಣದ ಭಾರತ ರಾಷ್ಟ್ರ ಸಮಿತಿ ಆಗಿದೆ ಟಿ ಆರ್ ಎಸ್ ಅವ್ರ ಜೊತೆ ಕೈ ಜೋಡಿಸಿದಿರಿ ಸೊ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ನಿಮ್ಗೆ ಅನ್ಸುತ್ತೆ ಆ ಪಾರ್ಟಿ ಜೊತೆ ಮೈತ್ರಿ ಅದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಅದನ್ನು
ಡಿಸೈಡ್ ಮಾಡ್ತಾರೆ ಅವರು ನಾವಲ್ಲಿ ನಮ್ಮ ಶಾಸಕರು ನಾವು ನಮ್ಮ ಕುಮಾರಣ್ಣರೆಲ್ಲ ಹೋದಾಗ ಅವರು ರಿಸೀವ್ ಮಾಡ್ಕೊಂಡ ರೀತಿ ಅವರ ಮಾತುಕತೆ ನಡೆ ನೋಡಿ ಅವರದೆಲ್ಲ ಬಿಳ್ಕೊಡಿಗೆ ಅವರದೆಲ್ಲ ನೋಡಿದ್ರೆ ಅದು ನಿಜವಾಗೂ ನಮ್ಮ ಕುಮಾರಣ್ಣನ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ ಯಾವುದೇ ವಿಚಾರದಲ್ಲಿ ನಾನು ನಿಮ್ಮ ಜೊತೆಲಿ ಇರ್ತೀವಿ ಕುಮಾರಣ್ಣರು ಒಳ್ಳೆ ಕೆಲಸ ಎರಡು ಬಾರಿ ಮುಖ್ಯಮಂತ್ರಿ ಆಗಿದನ ಅತ್ತಿಂದ ನೋಡಿದನು ಮಾಜಿ ಪ್ರಧಾನಮಂತ್ರಿ ಇವತ್ತು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದರು ಅವರು ಇದರಲ್ಲಿ ನಾನು ಅವರ ಕೆಲಸ ಕಾರ್ಯ ನಾನು ನೋಡಿದಿನಿ ಸಂಪೂರ್ಣವಾಗಿ ನಾನು ಏನಾಗಬೇಕು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಏನು ಮಿಷನ್ 123 ಇಟ್ಕೊಂಡಿದ್ರು ಅದನ್ನ ಗುರಿ ತಲುಪಬೇಕು ಸಂಪೂರ್ಣ ಯಾವುದೇ ವಿಚಾರದಲ್ಲಿ ನಾನು ನಿಮಗೆ ನಿಮ್ಮ ಜೊತೆ ಇದ್ದು ನಿಮಗೆ ಎಲ್ಲಾ ವಿಚಾರದಲ್ಲಿ ಸಹಕರಿಸ್ತೀನಿ ಅಂತ ಹೇಳಿದರೆ ಇದು ಅವರೇ ಹೇಳ್ತಾರೆ ನೀವು ಎಲ್ಲೋ ಒಂದ ಕಡೆ ಹಿಂದೆ ಇದ್ದಂತ ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದಂತ ಕಾಲದಲ್ಲಿ ಇವತ್ತು 16 17 ಎಂಪಿಗಳು ಬಂದಿದ್ದು ಮೂರು ನಾಲ್ಕು ಬಾರಿ ಇವತ್ತು ಜೆಡಿಎಸ್ ಅವರು ಮಿತ್ರ ಪಕ್ಷನೇ ಇವತ್ತು ಆಗ ಸರ್ಕಾರ ರಚನೆ ಮಾಡಿದ ಈಗ ಯಾಕೆ ಹಿಂಗಾಯ್ತು ಜನ ಓಟಕ್ಕೆ ರೆಡಿ ಇದ್ದಾರೆ ನೀವು ಆಕ್ ಜನ ಲೀಡರ್ಗಳು ಸಹ ಇದು ಮಾಡ್ತಾ ಇಲ್ಲ ಅಂತ ಅವರು ಬಹಳ ಬುದ್ಧಿ ಮಾಡಿ ಒಂಥರ ಬಹಳ ಪಾಠ ಮಾಡಿದ್ರು ನಮಗೆ ಬಹಳಷ್ಟು ಪಾಸಿಟಿವ್ ಆಗಿದೆ ಹಾಗಾದ್ರೆ ಒಂದು ಫೈನಲಿ ಕಡೆ ಪ್ರಶ್ನೆ ಇಡೀ ಕರ್ನಾಟಕದ ಕತೆ ನಾನು ಕೇಳಲ್ಲ ಬೆಂಗಳೂರು ಯಾಕಂದ್ರೆ ಸಿಂಗಲ್ ಸಿಮ್ಮ ಅಂತ ಕರೀತಾರಪ್ಪ ಏಕೈಕ ಎಂಎಲ್ಎ 28ರಲ್ಲಿ ಎಷ್ಟು ಗೆಲ್ಸಿರಿ ಈಗ ಏನು ಕತೆ ನಾವೇನು ಮಾಡಕ್ಕೆ ನಮ್ಮ ದಾಸರ ನಮಗೆ ಏನಾಗಿದೆ ಇವರು ಭಾರತೀಯ ಜನತಾ ಪಾರ್ಟಿಯರು ಅವರು ಅವರಿಗೆ ಪಕ್ಷ ಮುಖ್ಯ ಜನದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅವರಿಗೆ ಅವರಿಗೆ ಪಕ್ಷ ಅಷ್ಟೇನೆ ಅವರು ಎಲ್ಲಿ ಯಾವ ಇದರಲ್ಲಿ ಇವರು ಮೆಜಾರಿಟಿ ಬಂದವರೆ ಆಪರೇಷನ್ ಕಮಲ ಮಾಡ್ತಾರೆ ಅಧಿಕಾರ ಮಾಡ್ತಾವ್ರೆ ಆದ್ರಿಂದ ಇಲ್ಲಿ ಆ ಥರ ಇಟ್ಕೊಂಡು ಅವ್ರು ಮಾಡ್ತಾ ಇರೋದು ಈಗ ನಾವು ಎಲ್ಲಿ ನಾವು ಎಷ್ಟು ಟಾರ್ಗೆಟ್ ಎಷ್ಟು ಅಂತ ಬೆಂಗಳೂರಲ್ಲಿ 28ರಲ್ಲಿ ಟಾರ್ಗೆಟ್ 28 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ಅಂತ ಅಲ್ಲ 28ರಲ್ಲಿ ಬೆಂಗಳೂರಲ್ಲಿ ನಾವು ಒಂದು 5-6 ಗೆಲ್ಲ ಇದೆ 100% ಗೆಲ್ತಾರೆ ಒಂದು 70-80 ಬಿಬಿಎಂಪಿ ಅಲ್ಲಿ ನಾವು ಗೆಲ್ತಾರೆ ಅಲ್ಲಲ್ಲ ಇದ್ರಲ್ಲಿ ಹೇಳ್ತಾ ಇರೋದು ಬಿಬಿಎಂಪಿ ಅಲ್ಲಿ ಅಲ್ಲ ಅಲ್ಲಲ್ಲ ಬಿಬಿಎಂಪಿ ಅಲ್ಲಿ ಬಿಬಿಎಂಪಿ ಅಲ್ಲಿ ಒಂದು 70-80 ಇದನ್ನ ನಾವು ಗೆಲ್ತೇವೆ 100-110 ಹತ್ರ ಗೆಲ್ತಾ ಇದ್ದೀವಿ ಇದಿಷ್ಟು ಬೆಂಗಳೂರಿನ ಏಕೈಕ ಜೆಡಿಎಸ್ ಶಾಸಕರಾದಂತಹ ದಾಸರಳ್ಳಿಯ ಮಂಜುನಾಥ್ ಅವ್ರ ಮಾತಾಗಿತ್ತು ಎಸ್ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದ